ತಡರಾತ್ರಿ ನಟಿ ಸುಧಾರಾಣಿ ಅಣ್ಣನ ಪುತ್ರಿ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದಾಗಿ ತಲೆಸುತ್ತು ಬಂದು ಬಿದ್ದಿದ್ದಾರೆ. ಅವರನ್ನ ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಅಪೋಲೋ ಆಸ್ಪತ್ರೆಗೆ ಚಿಕಿತ್ಸೆಗೆ ಎಂದು ಹೋದಾಗ ಅವರನ್ನ ಸತತ ಒಂದು ಗಂಟೆ ಆಸ್ಪತ್ರೆಯ ಗೇಟ್ ಹೊರಗಡೆ ಕಾಯಿಸಿದ್ದಾರೆ ಅಂತ ಸುಧಾರಾಣಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಗೆ ಬಂದ ವೇಳೆ ಆಸ್ಪತ್ರೆಯಲ್ಲಿ ಬೆಡ್ ವೆಂಟಿಲೇಟರ್ ಇಲ್ಲ ಅಂತ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ. ಇದರಿಂದ ಬೇಸತ್ತು ಕೊನೆಗೆ ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ಗೆ ಕರೆ ಮಾಡಿ ವಿಚಾರ ತಿಳಿಸಿದ್ದಾರೆ. ಬಳಿಕ ಆಸ್ಪತ್ರೆ ಒಳಗೆ ದಾಖಲಾತಿ ನೀಡಲಾಗಿದೆ. ಈ ಬಗ್ಗೆ ಮಾತನಾಡಿದ ಸುಧಾರಾಣಿ ಅಪೋಲೋ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ವೈದ್ಯರು ದೇವರ ಸಮಾನ ಅಂತೀವಿ, ಆದರೆ ಇಲ್ಲಿನ ಪರಿಸ್ಥಿತಿಯೇ ಬೇರೆ ಇದೆ. ನಮ್ಮನ್ನ ರಾತ್ರಿ 10 ಗಂಟೆಯಿಂದ ಹೊರ ನಿಲ್ಲಿಸಿದ್ರು. ಕಮಿಷನರ್ಗೆ ಫೋನ್ ಮಾಡಿದ ಬಳಿಕ ಒಳಗೆ ಸೇರಿಸಿಕೊಂಡಿದ್ದಾರೆ ಅಂತ ಹೇಳಿದ್ರು. ಹೀಗಾದ್ರೆ ಸಾಮಾನ್ಯ ಜನರ ಗತಿ ಏನು ಅಂತ ಪ್ರಶ್ನಿಸಿದ್ದಾರೆ. ಮನೆಯಲ್ಲಿ ಒಂದು 10 ಗಂಟೆಗೆ ಈ ತರ ಆಯ್ತು, ಸರಿಗೆ ಇದ್ಲು, ಊಟ ಎಲ್ಲ ಮಾಡಿದ್ಲು, ಮಲ್ಕೊಂಡ್ಲು, ಸಡನ್ ಆಗಿ ಅದೇ ಶಿವರ್ಸ್ ಬಂದು ಫೀವರ್ ಇತ್ತು. ಸರಿ, ತಕ್ಷಣ ಅವಳಿಗೆ ಯಾವಾಗ ಒಂಥರ ಶಿವಸ್ ಅನ್ಕಾನ್ಶಿಯಸ್, ತಕ್ಷಣ ಆಂಬ್ಯುಲೆನ್ಸ್ ಫೋನ್ ಮಾಡಿ ಕರ್ಕೊಂಡ್ ಬಂದ್ವಿ. ಅವಳಿಗೆ ಕಿಡ್ನಿ ಸ್ಟೋನ್ಸ್ ಆಗಿದೆ, ಅದರದ್ದು ಪೇನ್ ಇಂದ ಫೀವರ್ ಬಂತು, ಅದರಿಂದ ಅವಳಿಗೆ ಅನ್ಕಾನ್ಶಿಯಸ್ ಆದ್ಲ, ಏನು ಅಂತ ಗೊತ್ತಿಲ್ಲ. ಡೆಫಿನೆಟ್ಲಿ ಕರೆಕ್ಟ್, ಇವಾಗ ನನ್ನ ನೀಸ್ಗೆ ಆಗಿದೆ, ತೊಂದರೆ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಮೈ ಕನ್ಸರ್ನ್ ಇಸ್ ಕಾಮನ್ ಮ್ಯಾನ್ ಬಂತು ಅಂದರೆ ಏನು ಮಾಡ್ತಾರೆ ಇವ್ರು? ಹೀಗೇನೆ ನಾವು ಹಂಗಂದ್ರೆ ಟಿವಿಲಿ ಎಲ್ಲ ಕಡೆ ನ್ಯೂಸಲ್ಲಿ ಓದ್ತಾ ಇರೋದು 100% ನಿಜ. ಡಾಕ್ಟರ್ಸ್ ಕಷ್ಟ ಇಲ್ಲ ಅಂತ ಖಂಡಿತ ನಾನು ಹೇಳ್ತಾ ಇಲ್ಲ, ಬಟ್ ಎಮರ್ಜೆನ್ಸಿ ಅಂತ ಬಂದಾಗ ಹಂಗಾದ್ರೆ ಈ ಟೈಮಲ್ಲಿ, ಕರೋನಾ ಟೈಮಲ್ಲಿ ಬೇರೆ ಯಾವ ಕಾಯಿಲೆನೂ ಬರಲ್ಲ ಅಂತ ಏನಾದರೂ ಗ್ಯಾರಂಟಿ ಇದೆಯಾ? ಅಥವಾ ಯಾರಾದರೂ ಬೇಕಂತಕ್ಕೆ ಬರೆಸ್ಕೋತಾರ? ಅದೇ ಹೇಳೋದಲ್ಲ, ಕಮಿಷನರ್ ಅವ್ರಿಗೆ ಫೋನ್ ಮಾಡಿ ನಾನು ಫೋನ್ ಮಾಡ್ತಾ ಇದ್ದೀನಿ ನೋಡಿ ಅಂತ ಫೋನ್ ತೋರಿಸ್ತೇ ಅವಾಗ. ಓ, ಪ್ರಾಬಬ್ಲಿ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ. ನಟಿ ಸುಧಾರಾಣಿ ಆರೋಗ್ಯ ಸಮಸ್ಯೆಯಿಂದ ಶೇಷಾದ್ರಿಪುರಂ ಅಪೋಲೋ ಆಸ್ಪತ್ರೆಗೆ ಬಂದರೂ ಚಿಕಿತ್ಸೆ ತಡ ಮಾಡಿದ್ದಾರೆ ಎಂಬ ಸುದ್ದಿ ಮಾಧ್ಯಮಗಳಲ್ಲಿ ನೋಡಿದೆ. ಅವರಷ್ಟೇ ಅಲ್ಲ, ಸಾಮಾನ್ಯ ವ್ಯಕ್ತಿ ಯಾರೇ ಆಗಲಿ ಚಿಕಿತ್ಸೆ ಸಿಗದೆ ಪರದಾಡಬಾರದು, ಆ ಖಾಸಗಿ ಆಸ್ಪತ್ರೆಯ ವಿರುದ್ಧ ಶಿಸ್ತು ಕ್ರಮ ವಹಿಸಲಾಗುವುದು ಅಂತ ತಿಳಿಸಿದ್ದಾರೆ.